ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ರಿಗೂ ಚಂದಿರ ಕನ್ನಡ ಚಾನಲ್ಲಿಗೆ ಸ್ವಾಗತ. ಸ್ನೇಹಿತರೆ, ಕೂದಲು ನೆರೆಯೋದಕ್ಕೆ ಅಥವಾ ಬಿಳಿಯಾಗೋದಕ್ಕೆ ಇಂತಿಷ್ಟೇ ಎಂಬ ವಯಸ್ಸಿನ ನಿರ್ಬಂಧ ಇರೋದಿಲ್ಲ. ಕೆಲವರಿಗೇನಾಗುತ್ತೆ, 20 ವಯಸ್ಸಿನಲ್ಲೇ ನೆರೆಯೋದಕ್ಕೆ ಪ್ರಾರಂಭ ಆಗುತ್ತೆ, ಮತ್ತು ಕೆಲವರಿಗೆ 50 ವರ್ಷದ ನಂತರ ಪ್ರಾರಂಭ ಆಗಬಹುದು. ಆದರೆ ಯಾವಾಗ ನೆರೆಯೋದಕ್ಕೆ ಪ್ರಾರಂಭ ಆದರೂ ಕೂಡ ಇದು ಆತಂಕವನ್ನು ಮಾತ್ರ ತಪ್ಪದೇ ತರುತ್ತೆ. ಯಾಕೆ ಅಂತ ಅಂದರೆ, ಕೂದಲು ನೆರೆಯುವಂಥದ್ದು ವೃದ್ಧಾಪ್ಯದ ಲಕ್ಷಣ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಇದನ್ನು ತಡೆಯೋದಕ್ಕೆ ನಾವೇನೇನೆಲ್ಲ ಪ್ರಯತ್ನ ಮಾಡ್ತೀವಿ, ಇನ್ನೇನೆಲ್ಲ ವಿಧಾನಗಳನ್ನು ಅನುಸರಿಸ್ತೀವಿ, ಆದರೂ ಕೂಡ ಯಾವುದೇ ಪ್ರಯತ್ನ 100% ಫಲವನ್ನು ನೀಡೋದಿಲ್ಲ. ಕೂದಲು ನೆರೆಯುವಿಕೆಗೆ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ತಾಮ್ರದ ಕೊರತೆಯಿಂದ ಕೂದಲಿಗೆ ಬಣ್ಣ ನೀಡುವಂತಹ ಮೆಲನಿನ್ ಎಂಬ ವರ್ಣದ್ರವ್ಯ ಉತ್ಪತ್ತಿಯಾಗದೆ ಕೂದಲಿನ ಬಣ್ಣ ನೆರೆಯತೊಡಗತ್ತೆ. ಕೂದಲು ಬಿಳಿಯಾಗುವ ಸಮಸ್ಯೆಯಿಂದ ಪಾರಾಗೋದಕ್ಕೆ ಕೆಲವೊಂದು ಸಿಂಪಲ್ ಮನೆಮದ್ದುಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ, ನೆಲ್ಲಿಕಾಯಿ. ಶೀಘ್ರವಾಗಿ ಬಿಳಿ ಕೂದಲನ್ನು ನಿವಾರಿಸೋದಕ್ಕೆ ನೆಲ್ಲಿಕಾಯಿಗಿಂತ ಇನ್ನೊಂದು ಮನೆಮದ್ದಿಲ್ಲ. ಕೆಲವು ನೆಲ್ಲಿಕಾಯಿಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ನಿಧಾನವಾದ ಉರಿಯಲ್ಲಿ ಕಪ್ಪಗಾಗುವವರೆಗೆ ಕುದಿಸಬೇಕು. ಈ ಎಣ್ಣೆಯನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಬಿಳಿಯಾಗಿರುವಂತಹ ಕೂದಲಿಗೆ ಹಾಗೂ ಮುಖ್ಯವಾಗಿ ಪ್ರತಿ ಕೂದಲಿನ ಬುಡಕ್ಕೆ ನಯವಾಗಿ ಮಾಲಿಷ್ ಮಾಡಬೇಕು. ನಿಮ್ಮ ಕೂದಲೇನಾದರೂ ಇತ್ತೀಚೆಗೆ ಬಿಳಿಯಾಗ್ತಾ ಇದೆ ಅಂತ ಅಂದರೆ, ನಿಮ್ಮ ಕೂದಲಿಗೆ ನೈಸರ್ಗಿಕ ಕಪ್ಪು ಬಣ್ಣವನ್ನು ಈ ಎಣ್ಣೆ ನೀಡುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸುವ ಬದಲಿಗೆ ನೀವೇನು ಮಾಡ್ಬೋದು, ನೆಲ್ಲಿಕಾಯಿಯನ್ನು ಅರೆದು ಅಥವಾ ಅದರ ಎಣ್ಣೆ ತೆಗೆದು ಸಹ ಬಳಸಬಹುದು. ಎರಡನೇದಾಗಿ, ಈರುಳ್ಳಿ ರಸ. ನೀವೇನು ಮಾಡಿ, ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಬೊಗಣೆಯಲ್ಲಿ ಸಂಗ್ರಹಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ, ಈ ನೀರನ್ನು ಏನು ಮಾಡಬೇಕು, ನೀವು ಚೆನ್ನಾಗಿ ಕುದಿಸಬೇಕು. ಈರುಳ್ಳಿ ಬೆಂದು ಮೃದುವಾಗುತ್ತಲ್ಲ, ಸೊ ಮೃದುವಾದ ನಂತರ ಆ ನೀರನ್ನು ಸೋಸಿ ಬಾಟ್ಲಿಯಲ್ಲಿ ಸಂಗ್ರಹಿಸಿಟ್ಕೊಳ್ಬೇಕು. ಈ ನೀರು ತಣ್ಣಗಾಗಿ ಒಂದು ಸ್ವಲ್ಪ ಉಗುರು ಬೆಚ್ಚಗಾದ ನಂತರ ತಲೆ ಕೂದಲಿನ ಬುಡಕ್ಕೆ ನಯವಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಆದಮೇಲೆ 1 ಗಂಟೆ ಅದನ್ನು ಹಾಗೆ ಬಿಟ್ಟು, ನಂತರ ಉಗುರು ಬೆಚ್ಚಗೆ ನೀರು ಮತ್ತು ಸೌಮ್ಯವಾದಂತಹ ಯಾವುದಾದ್ರೂ ಮೈಲ್ಡ್ ಶ್ಯಾಂಪೂನ ಬಳಸಿಕೊಂಡು ನೀವು ನಿಮ್ಮ ತಲೆಯನ್ನು ತೊಳ್ಕೊಳ್ಳಿ. ಈರುಳ್ಳಿ ವಾಸನೆ ನಿಮಗೆ ತುಂಬ ಆಗ್ತಾ ಇದೆ ಅಂತಂದರೆ, ನೀವು 1-2 ಬಾರಿ ತೊಳ್ಕೊಳ್ಬಹುದು. ಮೂರನೇದಾಗಿ, ಲೋಳೆ ರಸ ಮತ್ತು ಮೊಟ್ಟೆ. ಲೋಳೆ ರಸ ಅಂತ ಅಂದರೆ ಅಲೋವೆರಾ ಜೆಲ್. ನೀವೇನು ಮಾಡಿ, 1/2 ಕಪ್ ಅಲೋವೆರಾ ಜೆಲ್ಲನ ಜೊತೆಗೆ ಒಂದು ಮೊಟ್ಟೆಯ ಬಿಳಿ ಭಾಗವನ್ನು ಮಿಶ್ರ ಮಾಡಿಕೊಂಡು ಒಂದು ಪೇಸ್ಟ್ನ ರೀತಿಯಲ್ಲಿ ತಯಾರು ಮಾಡ್ಕೊಳ್ಳಿ. ಈ ಪೇಸ್ಟನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ತುದಿಯವರೆಗೂ ಚೆನ್ನಾಗಿ ಹಚ್ಚಿಕೊಂಡು 30 ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ. 30 ನಿಮಿಷದ ನಂತರ ನಿಮ್ಮ ಕೂದಲನ್ನು ನೀವು ತೊಳ್ಕೊಳ್ಳಿ. ಈ ಹೇರ್ ಮಾಸ್ಕು ನಿಮ್ಮ ಕೂದಲಿಗೆ ಹೊಳಪನ್ನು ನೀಡೋದರ ಜೊತೆಗೆ ಬಿಳಿ ಕೂದಲನ್ನು ಶೀಘ್ರವೇ ಕಪ್ಪಗಾಗಿಸುತ್ತೆ.